कर्नाटक ಗೆದ್ದ ಸಿದ್ದುಗೆ ಈಗ ಎಲ್ಲೆಡೆ ಫುಲ್ ಡಿಮ್ಯಾಂಡ್ ತೆಲಂಗಾಣ ಚುನಾವಣೆಗೂ ಸಿದ್ದರಾಮಯ್ಯ ಸ್ಟಾರ್ ಕ್ಯಾಂಪೇನರ್ ಸಿದ್ದುಗಾಗಿ ಬೃಹತ್ ರ್ಯಾಲಿ ಆಯೋಜಿಸ್ತಾ ಇದೆ ಕಾಂಗ್ರೆಸ್ कर्नाटक कांग्रेस गेद्द मेले कर्नाटकदल्लि कांग्रेस अद्भुतवाद विजयवन्न साधिसिद मेले कर्नाटकद टार्गेट ईग नेक्स्ट नेरेय राज्यगळु अदरल्लू कूड डी.के. शिवकुमार मत्ते सिद्दरामय्य जोडी ई जोडेत्तिन केलस इदेयल्ल प्रचारद वैखरी इदेयल्ल ओंदु रीति एल्ल कांग्रेस आडळितक्के बरलेबेकु अंत एनु टार्गेट इट्कोंडिदे आया राज्यगळिगे कांग्रेस नायकरिगे सिद्दरामय्य मत्ते डी.के. शिवकुमार ओंदु रीति स्फूर्ति आग्ता इद्दारे अदरल्लू कूड सिद्दरामय्यनवर इमेज अन्न बळसिकोंडु बेरे राज्यदल्लू कूड ಗೆಲ್ಲಬೇಕು ಕಾಂಗ್ರೆಸ್ ಅಂತ ಟಾರ್ಗೆಟ್ ಅನ್ನು ಇಟ್ಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಮುಂಬರುವ ಚುನಾವಣೆ ಏನು ಡಿಸೆಂಬರ್ ಗೆ ಎಲೆಕ್ಷನ್ ಇದೆ ತೆಲಂಗಾಣದ ವಿಧಾನಸಭಾ ಚುನಾವಣೆ ತೆಲಂಗಾಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಪವರ್ ತೋರಿಸಬೇಕು ಕದರ್ ತೋರಿಸಬೇಕು ಸಿದ್ದರಾಮಯ್ಯನವರ ಹವಾ ಏನಂತ ತೋರಿಸಬೇಕು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರತಕ್ಕಂತ ರೇವಂತ್ ರೆಡ್ಡಿ ಒಂದು ಬಿಗ್ ಪ್ಲಾನ್ ಮಾಡಿದ್ದಾರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಸಿದ್ದರಾಮಯ್ಯನವರನ್ನ ಕರೆಸಿ ತೆಲಂಗಾಣದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶವನ್ನ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ಪ್ಲಾನ್ ರೆಡಿ ಆಗ್ತಾ ಇದೆ ಹೇಗೆ ಕೆಸಿಆರ್ ತೆಲಂಗಾಣವನ್ನ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೋ ಅಲ್ಲಿ ओबीसी वोट्स ನಿರ್ಣಾಯಕ ಜೊತೆಗೆ ಎಸ್ಸಿ ಎಸ್ಟಿ ವೋಟ್ಸ್ ಕೂಡ ನಿರ್ಣಾಯಕ ओबीसी एससी एसटी ಮತ್ತೆ ಮುಸ್ಲಿಂ ವೋಟ್ಗಳು ಇದೆ ನಿರ್ಣಾಯಕ ಆಗಿದೆ ತೆಲಂಗಾಣದಲ್ಲಿ ಅಂದ್ರೆ ಒಂದು ರೀತಿ ಅಟಿಂದ ವೋಟ್ಗಳ ಕ್ರೋಢೀಕರಣ ಆದರೆ ಗೆಲ್ಲಬಹುದು ಅನ್ನೋ ಒಂದು ತಾಕತ್ತು ಕೆಸಿಆರ್ ತಾಕತ್ತು ಕೂಡ ಅದೇನೆ ओबीसी ವೋಟ್ಗಳು ಜೊತೆಗೆ ದಲಿತ ವೋಟ್ಗಳು ಮುಸ್ಲಿಂ ವೋಟ್ಗಳು ಎಲ್ಲವನ್ನ ಒಟ್ಟಾಗಿ ಕೆಸಿಆರ್ ಹಿಡ್ಕೊಂಡಿದ್ದಾರೆ ಬೇರೆ ಪಕ್ಷಗಳಿಗೆ ಆ ವೋಟ್ಸ್ ಹೋಗ್ತಾ ಇಲ್ಲ ಅಹಿಂದ ವೋಟ್ಗಳು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನದ್ದು ಆಗಿದೆ ಹೀಗಾಗಿನೇ ಕರ್ನಾಟಕದಲ್ಲಿ ಅಹಿಂದ ನಾಯಕರಾಗಿ ಗುಡ್ಸ್ಕೊಂಡಿರತಕ್ಕಂತ ಸಿದ್ದರಾಮಯ್ಯನವರನ್ನ ತೆಲಂಗಾಣದಲ್ಲಿ ಪ್ರಚಾರಕ್ಕೆ ಕರೆಸಬೇಕು ಅದಕ್ಕೆ ಆರಂಭ ಅದಕ್ಕೆ ಮುನ್ನುಡಿ ಎನ್ನುವಂತೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಒಂದು ಬೃಹತ್ ಸಭೆಯನ್ನು ಆಯೋಜನೆ ಮಾಡಬೇಕು 1 ಲಕ್ಷ ಜನರನ್ನು ಸೇರಿಸಿ ಸಿದ್ದರಾಮಯ್ಯನವರು ಅಹಿಂದ ಭಾಷಣವನ್ನು ಮಾಡಿಸಬೇಕು ಅನ್ನೋ ಒಂದು ಪ್ಲಾನ್ ಕಾಂಗ್ರೆಸ್ ಮಾಡ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಇವರನ್ನು ಕೂಡ ಕರೆಸಿ ಅವರಿಗೆ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಮತ್ತು ಡಿ.ಕೆ. ಶಿವಕುಮಾರ್ಗೆ ಒಂದು ಟಾರ್ಗೆಟ್ ಕೊಡಲಾಗಿದೆ ಸೀಟ್ಗಳನ್ನು ಟಿಕೆಟನ್ನು ಫೈನಲ್ ಮಾಡಿದ್ರು ಡಿ.ಕೆ. ಶಿವ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ರೇವಂತ್ ರೆಡ್ಡಿ ಜೊತೆ ಕೂತ್ಕೊಂಡು ಸೋ ಅದಕ್ಕೂ ಮುನ್ನವೇ ಒಂದು ಮಾಸ್ ಅಪೀಲ್ ಬರಬೇಕು ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರ್ ನೋ ಡೌಟ್ ಕರ್ನಾಟಕಕ್ಕೆ ಮಾತ್ರ ಸಿದ್ದರಾಮಯ್ಯ ಈಗ ಮಾಸ್ ಲೀಡರ್ ಆಗಿ ಉಳ್ಕೊಳ್ತಾ ಇಲ್ಲ ಇಡೀ ದೇಶಕ್ಕೆ ಮಾಸ್ ಲೀಡರ್ ಆಗೋದಕ್ಕೆ ಹೊರಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೋ ತೆಲಂಗಾಣ ವಿಚಾರಕ್ಕೆ ಬರೋದಾದ್ರೆ ಮುಸ್ಲಿಂ ಮತಗಳು ಕೂಡ ನಿರ್ಣಾಯಕ ಆಗಿದಾವೆ ಅಲ್ಲಿ ದಲಿತರು ಮುಸ್ಲಿಂ ಮತ್ತೆ ಹಿಂದುಳಿದ ಮತಗಳು ಈ ಮತಗಳನ್ನು ಸೆಳೆಕೊಂಡ್ರೆ ಸಾಕು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಈ ಬಾರಿ ಸಿದ್ದರಾಮಯ್ಯನವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಕರೆಸೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಬಹುಶಃ ದೊಡ್ಡ ಒಂದು ರ್ಯಾಲಿಯನ್ನು ಆಯೋಜನೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ತೆಲಂಗಾಣ ಮತ್ತು ಆಂಧ್ರದಿಂದ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದರು ದಾವಣಗೆರೆಯ ಏನು ಸಿದ್ದರಾಮೋತ್ಸವ ಆಗಿತ್ತು ಅಲ್ಲೂ ಕೂಡ ಕಾರ್ಯಕರ್ತರು ಬಂದಿದ್ದರು ಸಿದ್ದರಾಮಯ್ಯನವರ ಪ್ರಮಾಣ ವಚನಕ್ಕೂ ಕೂಡ ಬೇರೆ ರಾಜ್ಯಗಳ ಅಭಿಮಾನಿಗಳು ಫ್ಯಾನ್ಸ್ ಬಂದಿದ್ದರು ಅಂದರೆ ಸಿದ್ದರಾಮಯ್ಯನವರ ಹವಾ ಕ್ರೇಜು ಅಷ್ಟರ ಮಟ್ಟಿಗೆ ಇದೆ ತೆಲಂಗಾಣದಲ್ಲೂ ಕೂಡ ಸಿದ್ದರಾಮಯ್ಯ ಸಲ್ಲುವಂಥ ನಾಯಕ ಹಾಗಾಗಿ ಸಿದ್ದರಾಮಯ್ಯನನ್ನು ಬಳಸಿಕೊಂಡು ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಹವಾ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ನೋಡೋಣ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಸಿದ್ದರಾಮಯ್ಯನವರು ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ ದೊಡ್ಡ ಮಟ್ಟದ ರ್ಯಾಲಿಯನ್ನು ಆಯೋಜನೆ ಮಾಡ್ತಾ ಇದೆ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಪ್ರಚಾರಕ್ಕೆ ಶುರು ಮಾಡಬಹುದು ಕಾಂಗ್ರೆಸ್ ತೆಲಂಗಾಣವನ್ನು ಗೆಲ್ಲೋದಕ್ಕೆ ನೋಡೋಣ ಕರ್ನಾಟಕ ಗೆದ್ದಾಗಿದೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡಿ ಈಗ ನೆಕ್ಸ್ಟ್ ಟಾರ್ಗೆಟ್ ತೆಲಂಗಾಣವನ್ನು ಕೂಡ ಗೆಲ್ಲಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ಗೂ ಕೂಡ ಕೆಲವೊಂದಿಷ್ಟು ಹೊಣೆಯನ್ನು ಕೊಡಲಾಗಿದೆ ಅದನ್ನು ಹೇಳ್ತೀವಿ ಏನು ಅಂತ ಸಿದ್ದರಾಮಯ್ಯನವರ ಮ್ಯಾಜಿಕ್ ಸಿದ್ದರಾಮಯ್ಯನವರ ಹವಾ ತೆಲಂಗಾಣದಲ್ಲೂ ವರ್ಕೌಟ್ ಆಗುತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ